ಎಲ್ರಿಗೂ ನಮಸ್ಕಾರ. ಇಂದಿನ ಕಗ್ಗದ ಸಂಖ್ಯೆ 500. ದೇವನೇ ನತಿಶಯಿತ ಮಾನಿಸನೆ ಭೋಗಕ್ಕೆ, ಹೂ ಮುಣಿಸು ಮೂಡು ಪೊಡವೆ ಅವನಿಗಂಬೇಕೆ. ಆವುದೊಳ್ಳಿತೋ ತನಗೆ ನರನದನು ಪರಮಂಗೆ, ನೈವೇದಿಪುದು ಸಾಜ ಮಂಕುತಿಮ್ಮ. ಭಗವಂತ ನಮ್ಮಂತೆ ಮನುಷ್ಯರೂಪಿ ಅಲ್ಲ, ಸಾಧಾರಣ ವ್ಯಕ್ತಿನೂ ಅಲ್ಲ. ಅವನು ಇಡೀ ವಿಶ್ವದಲ್ಲಿ ಹರಡಿರುವಂತಹ ಮಹಾ ಚೈತನ್ಯ. ಆದರೆ ಅಂತಹ ಪರಬ್ರಹ್ಮನನ್ನು ಕಾಣ್ಕೊಳ್ಳೋದಕ್ಕೆ ಮನುಷ್ಯನಾದವನಿಗೆ ಸಾಧ್ಯ ಇಲ್ಲ, ತುಂಬ ಕಷ್ಟ ಅನಿಸುತ್ತೆ. ಅವನಿಗೆ ಅದು ಸಮಾಧಾನ ಕೂಡ ಕೊಡಲ್ಲ. ಹಾಗಾಗಿ ನಿರಾಕಾರ ಬ್ರಹ್ಮನನ್ನು ಸಾಕಾರ ರೂಪಿಯಾಗಿ ಕಾಣೋದಕ್ಕೆ ಇಷ್ಟಪಡ್ತಾನೆ. ತಾನಿಷ್ಟಪಟ್ಟಂಥ ರೀತಿಯಲ್ಲಿ ವಿಗ್ರಹವನ್ನು ಮೂರ್ತಿಯನ್ನು ಮಾಡಿಕೊಂಡು ವಿವಿಧ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾನೆ. ಏನೆಲ್ಲ ಮಾಡ್ತಾನೆ? ಹೂವನ್ನು ಮುಡಿಸ್ತಾನೆ, ಆಮೇಲೆ ಉಣಿಸನ್ನು ಕೊಡ್ತಾನೆ. ಉಣಿಸು ಅಂದರೆ ತಿನ್ನುವಂಥದ್ದು. ತನಗೆ ಏನಿಷ್ಟನೋ ಅದನ್ನೇ ಅವನು ಕೊಡ್ತಾನೆ. ಆವುದೊಳ್ಳಿತೋ ತನಗೆ ನರನದನು ಪರಮಂಗೆ ಅಂತ ಅದನ್ನೇ ನೈವೇದ್ಯವನ್ನಾಗಿ ಮಾಡ್ತಾನೆ. ಅದನ್ನೇ ಆನಂತರ ಪ್ರಸಾದ ಅಂತ ಭಕ್ತಿ ಭಾವದಿಂದ ಸ್ವೀಕರಿಸ್ತಾನೆ. ಮುಡುಪನ್ನು ಅರ್ಪಿಸ್ತಾನೆ. ಮುಡುಪು ಅಂದರೆ ದೇವರು ನನ್ನ ಮೇಲೆ ಸಂಪ್ರೀತಗೊಳ್ಳಲಿ ಅಂತ ಹೇಳ್ತಾ ಒಂದಷ್ಟು ಹಣವನ್ನು ಮತ್ತೊಂದನ್ನು ಇಡುವಂಥದ್ದು. ಇದೆಲ್ಲ ಮಾಡೋದು ಕೂಡ ಅವನಿಗೂ ಅವನ ಮಟ್ಟಿಗೆ ಅದು ಸಹಜಾನೇ. ಇದರದ್ದೇನು ತಪ್ಪಲ್ಲ, ಯಾಕೆ ಅಂದರೆ ಅವನು ನಿರಾಕಾರ ಬ್ರಹ್ಮನನ್ನು ಕಾಣಲಾರ. ಆದರೆ ದೇವರಿಗೆ ನಿಜಕ್ಕೂ ಇದೆಲ್ಲ ಬೇಕಾ ಅಂತ ಕೇಳಿಕೊಂಡ್ರೆ ದೇವರಿಗೆ ಇದು ಯಾವುದು ಮುಖ್ಯ ಅಲ್ಲ. ನಾವು ಭಕ್ತಿ ಭಾವದಿಂದ ಏನನ್ನು ಅರ್ಪಿಸ್ತೀವೋ ಅದು ಮುಖ್ಯ. ತನ್ಮೂಲಕ ನಮ್ಮೊಳಗೆ ಏನು ಒಳಿತನ್ನು ನಾವು ಬಿತ್ಕೋತೀವಲ್ಲ ಅದು ಮುಖ್ಯ ಅಂತ ಶ್ರೀಕೃಷ್ಣ ಆ ಸುಧಾಮ ತಂದಂಥ ಒಂದು ಹಿಡಿ ಅವಲಕ್ಕಿಯನ್ನು ತಿಂದು ಅದೆಷ್ಟು ಖುಷಿ ಪಟ್ಕೋತಾನೆ, ಅವನಿಗಷ್ಟೇ ಸಾಕು. ಒಂದು ಉದ್ಧರಣೆ ತೀರ್ಥವನ್ನು ಬಿಟ್ಟರೆ ಅಷ್ಟೇ ಸಾಕು. ಒಂದು ಎಲೆಯನ್ನು ಅರ್ಪಿಸಿದ್ರೆ ಅಷ್ಟು ಸಾಕು. ಏನು ಇಲ್ಲದೆ ಹೋದರೆ, ಭಕ್ತಿಯಿಂದ ಕೈ ಮುಗಿದ್ರೆ ಅಷ್ಟೇ ಸಾಕು. ನೀವೇನನ್ನು ಸಹಜವಾಗಿ ದೇವರಿಗೆ ಅರ್ಪಿಸ್ತೀರೋ ಅದು ಭಗವಂತನಿಗೆ ಮುಟ್ಟುತ್ತೆ ಅಂತಾರೆ ಮಾನ್ಯ ಡಿ ವಿಜಿಯವರು ಈ ಕಗ್ಗದಲ್ಲಿ. ನಮಸ್ಕಾರ.